ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫೈನಲಿ ಸ್ವಾತಿ ಸೀಮಂತದ ಫೋಟೋಸ್ ಬಂದಿದೆ. ಸೊ ಇವತ್ತಿನ ಈ ವ್ಲಾಗಲ್ಲೇ ನೀವು ಆ ಎಲ್ಲ ಫೋಟೋಸು ನೋಡ್ಬೋದು. ನಾನು ಸ್ವಾತಿ ಸೀಮಂತದ ವ್ಲಾಗ್ ಹಾಕಿದ್ದೆ, ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೆ. ಅದರಲ್ಲಿ ವೀಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು, ಯಾಕಂದರೆ ಸ್ವಲ್ಪ ಹಾಲ್ ಒಳಗೆ ಲೈಟ್ ಅಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಒಳ್ಳೆ ಕ್ಲಾರಿಟಿ ಬಂದಿರಲಿಲ್ಲ. ಬಟ್ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಪ್ರೊಫೆಷ್ನಲ್ ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋಸು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಪ್ರತಿಯೊಂದು ಪಾರ್ಟನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ಅದನ್ನೆಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಹಾಗೆಯೇ ಅವರು ಅಲಂಕಾರಕ್ಕೆ ಅಂತ ತರಿಸಿರೋವಂಥ ಆ ಗೊಂಬೆಗಳು, ಹಾಗೆ ಆ ಕಾರ್ವಿಂಗ್ಸು, ಡೆಕೋರೇಷನ್ನು, ಅವರೆಲ್ಲರದ್ದು ಡೀಟೇಲ್ಸ್ನು ಕೂಡ ನೀವು ಈ ವ್ಲಾಗಿನ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಬೋದು. ಹಾಗೆಯೇ ಚರಿತು ನಮ್ಮದು ಫೋಟೋಸು, ಅತ್ತೆ ಮಾವ ಸ್ವಾತಿ ಅವರ ಅತ್ತೆ ಮಾವ ಅವ್ರ ಫ್ಯಾಮಿಲಿ ಮೆಂಬರ್ಸು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರನ್ನೂ ನೋಡ್ಬೋದು. ಸೊ ಇನ್ನು ಈ ವ್ಲಾಗ್ ಫೋಟೋಸ್ ಜೊತೆ ಕಂಟಿನ್ಯೂ ಆಗುತ್ತೆ, ನೋಡ್ಕೊಂಡು ಬನ್ನಿ ಕೊನೆವರೆಗೂ.
ಸೊ ಹೀಗಿತ್ತು ಸ್ವಾತಿ ಸೀಮಂತದ ಫೋಟೋಸು. ತುಂಬಾ ಚೆನ್ನಾಗಿ ನಡೀತು ಫಂಕ್ಷನ್ನು. ಫೋಟೋಸ್ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಈ ವ್ಲಾಗ್ ಹೇಗನ್ನಿಸ್ತು. ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.